ूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये युववाहिन्या समस्तवीक्षकरिगु कुड नमस्कार ಮಹಾಭಾರತದ ಈ ಚಿಂತನೆಯಲ್ಲಿ ಅಂಬೆಯ ಕಥೆಯ ಜೊತೆಗೆ ಶಿಖಂಡಿನಿ ಶಿಖಂಡಿ ಹೇಗಾದಳು ಹೇಗಾದ ಅನ್ನುವುದನ್ನು ನಾವು ನೋಡ್ತಾ ಇದ್ದೆವು ಪೂರ್ವದಲ್ಲಿ ಹೆಣ್ಣಾದವಳು ಪೂರ್ತಿ ಮುಂದೆ ಗಂಡಿನ ಶರೀರವನ್ನು ಹೊಂದಿ ನಾವು ಇವತ್ತು ಕಲ್ಪಿಸುವ ಅರೆಬರೆಯ ಅತ್ತ ಹೆಣ್ಣು ಅಲ್ಲದ ಗಂಡು ಅಲ್ಲದ ವ್ಯಕ್ತಿತ್ವ ಅಲ್ಲ ಹಾಗಾಗಿ ಶಿಖಂಡಿ ಎನಿಸಿ ಆತ ಯುದ್ಧದಲ್ಲಿ ಬಹಳ ಪ್ರಭುತ್ವವನ್ನು ಸಾಧಿಸಿದ ವೀರ ಯೋಧ ಅಂತ ಅನಿಸಿದ ಶಿಖಂಡೀಚ ಮಹಾರಥಹ ಅಂತ ಕೃಷ್ಣನು ಗೀತೆಯಲ್ಲಿ ಆತನನ್ನು ಸಂಬೋಧಿಸುವಾಗ ಮಹಾರಥಿಕರ ಹೆಸರಲ್ಲಿ ಒಬ್ಬನನ್ನಾಗಿ ಆತನನ್ನು ಗುರುತಿಸ್ತಾನೆ ಆದರೆ ಇವನು ಯಾರು ಏನು ಅನ್ನುವ ಸಂಗತಿ ಬಹಳ ವಿಚಿತ್ರ ಅಂಬೆ ದೃಪದನನ್ನು ಮತ್ತೆ ಮತ್ತೆ ಎಚ್ಚರಿಸಿ ಇದು ನಿಮ್ಮ ಮನೆಯಲ್ಲೇ ನಡೀಬೇಕಾದ ಕಾರ್ಯ ಅನ್ನೋದನ್ನು ತಿಳಿಸಿ ಕಾಡಿಗೆ ಹೋದವಳು ಮುಂದೆ ತಪಸ್ಸಿಗಾಗಿ ತನ್ನನ್ನು ತೊಡಗಿಸಿಕೊಂಡು ತೀವ್ರವಾದ ತಪಸ್ಸು ಹಿಂದೆ ಮಾಡಿದ ತಪಸ್ಸಿಗಿಂತಲೂ ಅತ್ಯಂತ ಘೋರವಾದ ವೈರದಿಂದ ಕೂಡಿದ ತಪಸ್ಸು ಆ ತಪಸ್ಸಿನ ಕೊನೆಯಲ್ಲಿ ಆಕೆ ಭಗವಂತನಲ್ಲಿ ಪ್ರಾರ್ಥಿಸಿದ್ದು ಇದೇ ದೃಪದನ ಮನೆಯಲ್ಲಿ ನಾನು ಆ ಮಾಲೆಯನ್ನು ಹೊತ್ತು ಬರುವುದಕ್ಕಾಗಿ ಹುಟ್ಟಿ ಬರಬೇಕು ಅಂತ ಕೇಳಿಕೊಂಡೇ ಪ್ರಾಣವನ್ನು ಬಿಟ್ಲು ಈ ಕಾರಣದಿಂದಲೇ ಆಕೆಯೇ ಮುಂದೆ ಶಿಖಂಡಿನೀ ಅನ್ನಿಸಿಕೊಂಡು ದೃಪದನ ಮಗಳಾಗಿ ಹುಟ್ಟಿದವಳು ಮುಂದೆ ಈ ಗಂಧರ್ವರ ಸಹಕಾರದಿಂದ ಶಿಖಂಡಿ ಎನ್ನಿಸಿ ತನ್ನೊಳಗಿನ ಆ ವೈರವನ್ನು ಸಾಧಿಸುವುದಕ್ಕಾಗಿ ಭೀಷ್ಮಾಚಾರ್ಯರನ್ನ ಎದುರಿಸ್ಲಿಕ್ಕಾಗಿ ಸಿದ್ಧಗೊಂಡ ಭೀಷ್ಮಾಚಾರ್ಯರಿಗೆ ಇದೆಲ್ಲ ಯಾವುದು ಗೊತ್ತಿರಲಿಲ್ಲ ಅಂತಲ್ಲ ಇದೆಲ್ಲ ಗೊತ್ತಿತ್ತು ಆದರೆ ಅವರು ಯಾವತ್ತೂ ಕೂಡ ಪ್ರಕೃತಿಯ ನಿಯಮವನ್ನು ಮೀರಬೇಕು ಅಂತನ್ನುವ ಹಾತೊರೆಯುವಿಕೆ ಅವರಲ್ಲಿ ಯಾವತ್ತೂ ಇರಲಿಲ್ಲ ಅದನ್ನು ಒಪ್ಪಿಕೊಂಡಿದ್ದಾರೆ ಬದುಕಿನಲ್ಲಿ ಬರಬೇಕಾದದನ್ನು ತಡೆಯುವ ಪ್ರಯತ್ನ ಮಾಡಿದವನು ಬಿಡು ಯಾವತ್ತೂ ಬರುವುದಿಲ್ಲ ಅಂತ ಹೇಳುತ್ತೋ ಅದನ್ನು ಬಿಟ್ಬಿಡು ಬಂದು ನುಣ್ಣು ಏನು ಬರುತ್ತೋ ಅದನ್ನು ತಿನ್ನು ಅನ್ನುವುದೇ ನಮ್ಮ ಹಿರಿಯರ ಎಲ್ಲರ ಮಾತು ಕೂಡ ಭೀಷ್ಮ ಅದನ್ನು ಚೆನ್ನಾಗಿ ಪರಿಪಾಲಿಸಿದ್ದ ಮನೆಯ ಪರಿಸ್ಥಿತಿ ಇನ್ನೊಂದು ರೀತಿಯಲ್ಲಿ ಹದಗೆಡುವ ಹಂತಕ್ಕೆ ಬಂದು ನಿಂತಿತ್ತು ಈಗಾಗಲೇ ಚಿತ್ರಾಂಗದ ಅನ್ನುವ ಹಿರಿಯ ತಮ್ಮ ತನ್ನದೇ ಹೆಸರಿನ ಒಬ್ಬ ಗಂಧರ್ವನ ಜೊತೆಗೆ ಕಾಳಗಕ್ಕಿಳಿದು ಆತನ ವೈರವನ್ನು ಸಾಧಿಸ್ಲಿಕ್ಕಾಗದೆ ತೆತ್ತಿದ್ದ ಹಾಗಾಗಿ ಉಳಿದವ ಎರಡನೆಯ ತಮ್ಮ ವಿಚಿತ್ರವೀರ್ಯ ಈ ವೀರ್ಯನಿಗೆನೆ ಅಂಬಿಕೆ ಮತ್ತು ಅಂಬಾಲಿಕೆ ಇಬ್ಬರನ್ನೂ ಕಾಶಿ ದೇಶದ ಈ ಮಕ್ಕಳನ್ನು ತಂದು ವರಿಸುವಂತೆ ಮಾಡಿ ದಾಂಪತ್ಯಕ್ಕೆ ಕಾಲಿರಿಸುವಂತೆ ಮಾಡಿದ್ದ ಸತ್ಯವತಿಗೆ ಸಮಾಧಾನ ಆಯಿತು ಅವರ ತಂದೆ ಬಯಸಿದಂತೆ ತನ್ನ ಮಕ್ಕಳಿಗೇ ರಾಜ್ಯ ಸಿಗಬೇಕು ಅಂತ ಬಯಸಿದ್ದು ಅದು ನಡಿಲಿಕ್ಕೆ ಶುರುವಾಯಿತು ಆದರೆ ಪ್ರಕೃತಿಯ ವೈಚಿತ್ರ್ಯ ಎನ್ನುವ ಹಾಗೆ ಅವನಲ್ಲಿ ಒಂದು ಕ್ಷಾತ್ರ ತೇಜಸ್ಸಿನ ಪ್ರಭಾವ ಅದನ್ನು ಮುಂದುವರಿಸಬೇಕು ಅಂತ ಇರಲಿಲ್ಲ ಇದ್ದದನ್ನು ಸರಿದೂಗಿಸಿಕೊಂಡು ಹೋದರೆ ಸಾಕು ಅನ್ನುವ ಹಾಗೆ ಇತ್ತು ಪರಾಕ್ರಮದ ವಿಷಯದಲ್ಲಿ ಆತನಿಗೆ ಸಾಠಿಯಾದವರು ಆ ಕಾಲದಲ್ಲಿ ಇನ್ನೊಬ್ರು ಇರಲಿಲ್ಲ ಆದರೆ ಏನನ್ನು ಹೊಸತಾಗಿ ಸಾಧಿಸಬೇಕು ಸಮಾಜದಲ್ಲಿ ಸರಿಯಾದ ಕರ್ತವ್ಯವನ್ನು ನಿರ್ವಹಿಸಿ ಹೆಸರು ಉಳಿಸಿಕೊಂಡು ಕುಲಕ್ಕೆ ಪ್ರದೀಪಕನಾಗಬೇಕು ಅನ್ನುವ ಯಾವ ಬಯಕೆಯೂ ಇಲ್ಲ ಅದು ಅವನ ಉದ್ದೇಶಪೂರ್ವಕವಾದ ನಿರ್ಲಕ್ಷ್ಯ ಅಲ್ಲ ಅದರಲ್ಲಿ ಸಾಧಿಸಬೇಕಾದ ಯಾವ ತಾಕತ್ತು ಆತನಲ್ಲಿ ಇರಲಿಲ್ಲ ಅನ್ನುವ ಹಾಗೆ ಅಂಬಿಕೆ ಅಂಬಾಲಿಕೆಯರ ಜೊತೆಗಿದ್ದುಕೊಂಡು ಕಾಲವನ್ನು ಕಳೆದ ವೈಭೋಗಗಳಲ್ಲಿ ಅನೇಕ ತರಹದ ರಾಜಮನೆತನಕ್ಕೆ ಸಂಬಂಧಿಸಿದಂತಹ ಸಂಭ್ರಮಗಳಲ್ಲಿ ತೊಡಗುವುದು ಬಿಟ್ಟರೆ ಅವನ ಕಾಲದಲ್ಲಿ ಒಂದು ವಿಶೇಷ ಕೊಡುಗೆ ಅಂತ ಹೇಳಿಸಿಕೊಳ್ಳುವ ವಿಶಿಷ್ಟ ಘಟನೆಗಳು ಏನೂ ನಡೆಯಲಿಲ್ಲ ಕಾಲಗಳು ಕಳೆದು ಹೋದವು ದಿನಗಳು ಉರುಳಿದಂತೆ ಭೀಷ್ಮನ ಮನಸ್ಸಿಗೆ ಒಂದು ವಿಚಿತ್ರವಾದದ್ದು ಮತ್ತೆ ಕಾಡಿದ್ದು ಅದೇ ವಿಚಿತ್ರ ವೀರ್ಯ ಏನನ್ನು ಸಾಧಿಸದೆ ಅಸು ನೀಗಿದ ಅವನ ಆರೋಗ್ಯ ಅನ್ನೋದು ಕೈಕೊಟ್ಟು ಯಾವ ಚಿಕಿತ್ಸೆಯು ಫಲಕಾರಿಯಾಗದೆ ಪ್ರಾಣವನ್ನು ಬಿಟ್ಟ ಮಕ್ಕಳನ್ನು ಪಡೆಯದೆಯೇ ಹೀಗೆ ಅನಾರೋಗ್ಯದ ಕಾರಣದಿಂದ ಪ್ರಾಣ ಕಳೆದುಕೊಂಡ ಪರಿಸ್ಥಿತಿಯನ್ನ ನಿಭಾಯಿಸುವುದು ತನ್ನ ಸ್ವಂತ ತಮ್ಮನನ್ನೇ ಬೆಂಕಿಯ ಉರಿಯಲ್ಲಿ ಸುಡುವುದು ಅನ್ನೋದು ಅವನಿಗೆ ಒದಗಿದ ಅತ್ಯಂತ ಭೀಕರವಾದ ಪರಿಸ್ಥಿತಿ ಮೊದಲಿನ ತಮ್ಮನನ್ನು ಅವನೇ ಕಾರ್ಯಗಳನ್ನು ನಡೆಸಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದ ಈಗ ಮತ್ತೆ ವಿಚಿತ್ರವೀರನ ಪರಿಸ್ಥಿತಿಯು ಹೀಗೆ ಆದಾಗ ವಂಶದ ಮುಂದಿನ ಕುಡಿಯ ಸೆಳೆತ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಪ್ರಶ್ನೆಯಾಗಿಯೇ ಉಳಿಯಿತು ಸತ್ಯವತಿಗಂತೂ ತುಂಬ ಪಾಪ ಪ್ರಜ್ಞೆ ಕಾಡ್ಲಿಕ್ಕೆ ಶುರುವಾಯಿತು ಪಾಪ ಪ್ರಜ್ಞೆ ಅನ್ನೋದಕ್ಕಿಂತ ಆ ಕಾಲದ ನಿಶ್ಚಯ ಅನ್ನೋದು ತಂದೆ ಮಾಡಿದ್ದು ತನ್ನ ಕೈಯಲ್ಲಿರಲಿಲ್ಲ ಆದರೆ ತನಗೋಸ್ಕರ ತನ್ನ ತಂದೆಯ ಸುಖಕ್ಕೋಸ್ಕರ ಮಗನಾಗಿ ಅಲ್ಲದೇ ಇದ್ರೂ ಕೂಡ ಖುಷಿಯಾಗಿರಲಿ ಅನ್ನುವ ಕಾರಣಕ್ಕಾಗಿ ತೊಟ್ಟ ವರ ಇದೀ ಇವತ್ತು ಮತ್ತೆ ಶಾಪವಾಗಿ ಪರಿಣಮಿಸಿತಲ್ವಾ ಅಂತ ಅವಳಿಗೆ ಕಾಳಜಿ ಹೆಚ್ಚಿತು ಯಾಕೆಂದರೆ ತಾನು ಈ ಮನೆಗೆ ಸೊಸೆಯಾಗಿ ಬಂದ ಬಳಿಕ ಆ ಮೂಲಕ ತನ್ನ ವಂಶ ಮುಂದುವರಿಯತ್ತೆ ಅಂತ ಭಾವಿಸಿ ಶಂತನು ಕಣ್ಣು ಮುಚ್ಚಿಕೊಂಡ ಬಳಿಕ ಮತ್ತೆ ವಂಶವೂ ಕಣ್ಣು ಮುಚ್ಚಿಬಿಟ್ಟಿತ್ತಲ್ವಾ ಇದನ್ನು ಮುಂದೆ ನಡೆಸುವುದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅಂತ ಬಹಳ ಬಾರಿ ಯೋಚನೆ ಮಾಡಿದ್ನು ಹಗಲು ರಾತ್ರಿ ಇದೇ ಯೋಚನೆಯಲ್ಲಿ ನಿದ್ದೆಗೆಟ್ಟು ಭೀಷ್ಮನನ್ನು ಕುರಿತು ಒಂದು ಬಾರಿ ಕೂಡಿಸಿ ಮಾತನಾಡ್ತಾಳೆ ನೀನು ಧರ್ಮವನ್ನು ತಿಳಿಯದವನೇನಲ್ಲ ನಿನ್ನ ಧರ್ಮ ನಿಷ್ಠೆ ಅನ್ನುವುದು ಜಗತ್ತಿನಲ್ಲಿ ಎಲ್ಲರಿಗೂ ತಿಳಿದಿರುವಂಥದ್ದು ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅದರಿಂದಾಗಿ ನನ್ನ ಮನಸ್ಸಲ್ಲಿ ವಿಚಾರವನ್ನು ಮೂಡಿದೆ ಇಷ್ಟು ಗಡಿಬಿಡಿಯಲ್ಲಿ ಹೇಳಬೇಕಾದ ಅಗತ್ಯ ಏನು ಅಂತ ನಿನಗನ್ನಿಸಬಹುದು ಆದರೆ ನಾನು ಈ ಕಾರ್ಯವನ್ನು ಮಾಡದೆ ದೇಹವನ್ನು ತೊರೆಯುವುದು ಅನ್ನೋದು ನನಗೆ ನಾನು ಮಾಡಿಕೊಂಡ ಮೋಸ ಎನ್ನುವಂತ ಆಗುತ್ತೆ ನನಗೋಸ್ಕರ ನೀನು ಮದುವೆ ಆಗಲಿಲ್ಲ ನನಗೋಸ್ಕರ ನೀನು ಈ ರಾಜ್ಯವನ್ನು ಸ್ವೀಕರಿಸುವುದಿಲ್ಲ ಅನ್ನುವ ಪ್ರಯತ್ನ ಪ್ರತಿಜ್ಞೆಯನ್ನು ಮಾಡಿ ಆ ಮೂಲಕ ನೀನು ಸೈ ಅಂತ ಅನ್ನಿಸಿಕೊಂಡೆ ಅಪ್ಪ ನನ್ನ ನೆಮ್ಮದಿಯಿಂದ ಕಣ್ಣು ಮುಚ್ಚುವಂತೆ ಮಾಡಿದೆ ಆದರೆ ಈಗ ಅದೇ ನಿನ್ನ ವರದ ಕಾರಣದಿಂದ ನಾನು ಅಂತ ಭಾಗ್ಯಶಾಲಿನಿ ಅಲ್ಲದ ಕಾರಣ ಈಗ ನನ್ನನ್ನು ಕಾಡಿ ಮಕ್ಕಳನ್ನು ಕಳೆದುಕೊಂಡು ಮತ್ತೆ ಈ ವಂಶಕ್ಕೆ ಕುತ್ತಾಗಿ ಬಿಟ್ಟೆನಲ್ವಾ ಅನ್ನುವ ಯೋಚನೆ ನನಗೆ ಕಾಡ್ತಾ ಇದೆ ಹಾಗಾಗಿ ನನ್ನ ಬೇಡಿಕೆ ಇಷ್ಟು ನಿನ್ನಲ್ಲಿ ಮಾಡುವ ಪ್ರಾರ್ಥನೆ ಇದು ನೀನು ದೇವರ ಅಂತ ಒಂದು ಶಾಸ್ತ್ರ ಇದೆ ದೇವರ ಅಂದ್ರೆ ದ್ವಿತೀಯವರ ವರ ಅಂತ ಎರಡನೆಯ ಗಂಡು ಅಂತ ನಿನ್ನ ತಮ್ಮಂದಿರ ಹೆಂಡಂದಿರನ್ನ ನೀನು ಮದುವೆಯಾಗಿ ಸುಖಿಯಾಗಿ ರಾಜ್ಯಭಾರವನ್ನು ಮಾಡಿಕೊಂಡಿದ್ರೆ ಇದರಿಂದ ತುಂಬ ಲಾಭ ಇದೆ ನೀನು ಮಾತು ತಪ್ಪಿದೆನಲ್ವಾ ಅನ್ನುವ ಯೋಚನೆ ನಿನಗೆ ಬರಬಹುದು ಮಾತು ತಪ್ಪಿದ್ದು ಯಾವಾಗ ನಿನಗೆ ಮಾತು ನಡೆಸುವ ಶಕ್ತಿ ಇದ್ದಾಗಲೂ ಮಾತು ತಪ್ಪಿದ್ರೆ ಅದು ಮಾತು ತಪ್ಪಿದ್ದು ಈಗ ನಿನ್ನ ಮಾತಿಗಿಂತ ಹೆಚ್ಚು ಪ್ರಜೆಗಳ ಕ್ಷೇಮ ಮುಖ್ಯ ಪ್ರಜೆಗಳ ದುರಾಡಳಿತಕ್ಕೆ ಒಳಗಾಗದೆ ಯಾವಾಗ ಒಬ್ಬ ರಾಜ ಇಲ್ಲ ಅಂತ ಸಿಂಹಾಸನ ಬರಿದು ಅಂತ ಕಾಣಿಸುತ್ತೋ ಬಂಡಾಯದವರೆಲ್ಲ ಆ ಕ್ಷಣದಲ್ಲಿ ಎದ್ದು ತಮ್ಮ ಪ್ರತಿಷ್ಠೆಗಳನ್ನೆಲ್ಲ ಮುಂದಿತ್ತುಕೊಂಡು ಸಾಮಂತರಾಜರೆಲ್ಲರೂ ಕೂಡ ತಮ್ಮ ತಮ್ಮ ಪಾಳೆಗಾರತನವನ್ನು ತೋರುತ್ತಾ ನಿಜವಾಗಿ ದೇಶವನ್ನು ಲೂಟಿ ಮಾಡುವುದರಲ್ಲಿ ತೊಡಗ್ತಾರೆ ಇದೇ ಸಕಾಲ ಅಂತ ಭಾವಿಸಿ ದೇಶವನ್ನೇ ದಿವಾಳಿತನಕ್ಕೆ ಎಳೆದೊಯ್ತಾರೆ ಇದಾಗಬಾರದು ವಂಶದಲ್ಲಿ ನಾವು ನಡೆಸಿಕೊಳ್ಳಬೇಕಾದಂತಹ ಕರ್ತವ್ಯವನ್ನು ನೀನು ನಡೆಸಲಿಕ್ಕೆ ಯೋಗ್ಯನೇ ಆಗಿದ್ದಿ ಶಂತನುವಿನ ಮಗನಲ್ಲದೆ ಇನ್ನಾರೋ ನೀನು ಬಂದು ಈ ಅಧಿಕಾರವನ್ನು ಹಿಡಿದುಕೊಳ್ಳುತ್ತೇನೆ ಅಂತ ಆಸೆ ಪಡ್ತಾ ಇರುವವನಲ್ಲ ನಿನಗೆ ಈ ಆಸೆ ಇಲ್ಲ ಅಂತ ನನಗೆ ಗೊತ್ತಿದೆ ಹಾಗಾಗಿ ಈ ಮಾತನ್ನು ನಾನು ಒತ್ತಿ ಹೇಳ್ತಾ ಇದ್ದೇನೆ ನಾನು ಹೇಳಿದ ಮಾತು ಅಂತ ಒಪ್ಪಿಕೊಂಡು ಅವರನ್ನು ಮದುವೆಯಾಗಿ ಆ ಮೂಲಕ ರಾಜ್ಯಭಾರವನ್ನು ನಡೆಸುವ ಅಧಿಕಾರವನ್ನು ಸ್ವೀಕರಿಸು ಇದರಿಂದ ವಂಶ ಕ್ಷೇಮಕರವಾಗಿ ಮುಂದುವರಿಯುತ್ತೆ ನಾವು ಈ ಎಲ್ಲ ಚಿಂತನೆಗಳ ಹಿಂದೆ ಒಂದು ಯುಗ ಧರ್ಮ ಇದೆ ಅಂತ ಯೋಚನೆ ಮಾಡಬೇಕು ಇವತ್ತೂ ಕೂಡ ಪ್ರಜಾಪ್ರಭುತ್ವ ಅಂತ ಮಾತಾಡುವವರೇ ತಮ್ಮ ಮನೆಯ ಎಲ್ಲರಿಗೇನೆ ಎಲ್ಲ ಅಧಿಕಾರ ಸಿಗಬೇಕು ಅಂತ ಬಯಸುವ ಮಧ್ಯದಲ್ಲಿ ಇಡೀ ದೇಶದ ವ್ಯವಸ್ಥೆಯೇ ಸಾಮಾಜಿಕ ಧರ್ಮವಾಗಿ ರಾಜಕೀಯ ಧರ್ಮವಾಗಿ ಕ್ಷತ್ರವನ್ನು ಉಳಿಸಿಕೊಂಡು ಹೋಗುವ ತೇಜಸ್ಸುಳ್ಳ ಮಗನನ್ನೇ ಪಡಿಬೇಕು ಅಂತ ರಾಜ ಬಂದು ತನ್ನ ಒಪ್ಪಿಕೊಳ್ಳುವುದರಲ್ಲಿ ಅಥವಾ ಅದನ್ನ ಕಾತರದಿಂದ ಬಯಸುವುದರಲ್ಲಿ ಯಾವ ತಪ್ಪು ಇರಲಿಲ್ಲ ಹಾಗಾಗಿ ನಿನ್ನ ಧರ್ಮ ಭ್ರಷ್ಟತೆ ಎನ್ನುವುದನ್ನು ನಾನು ಒಪ್ಪಿಲ್ಲ ಅಂತ ಸತ್ಯವತಿ ಮತ್ತೆ ಮತ್ತೆ ಒತ್ತಿ ಹೇಳ್ತಾಳೆ ಆದರೆ ಭೀಷ್ಮ ಹೇಳುವ ಮಾತು ನೀನು ಏನೇ ನನ್ನನ್ನು ಒಪ್ಪಿಸುವ ಮಾತು ತಿದ್ದುವ ಮಾತುಗಳನ್ನು ಆಡಿದರೂ ಬೇರೆದನ್ನು ಏನು ಹೇಳಿದರೂ ಕೇಳ್ತೇನೆ ನಾನು ಗುರುಗಳ ಮಾತಿಗೇನೇ ಬಗ್ಗದವನು ಬಗ್ಗದವನು ಅನ್ನೋದು ಹೆಮ್ಮೆಯ ಸಂಗತಿ ಅಲ್ಲ ನನ್ನ ಅಪ್ಪನಿಗೆ ಕೊಟ್ಟ ಮಾತನ್ನು ಯಾವ ಕಾರಣಕ್ಕೂ ಮುರಿಯಬಾರದು ಅನ್ನುವುದು ನನ್ನ ಯೋಚನೆ ಕುಲದಲ್ಲಿ ಬಂದವನಿಗೆ ಎಲ್ಲದಕ್ಕಿಂತ ಮೊದಲು ಏನು ಅಂದರೆ ನಾಲಗೆ ಅದನ್ನು ನಡೆಸಿಕೊಳ್ಳುವುದು ಜೀವನದ ಕೊನೆಯ ಉಸಿರಿರುವ ತನಕವೂ ಕೂಡ ಅಷ್ಟೇ ಮುಖ್ಯವಾದದ್ದು ಆ ಕಾರಣಕ್ಕಾಗಿ ನೀನು ಆಪದ ಧರ್ಮ ಅಂತ ಯಾವುದನ್ನು ಹೇಳಿದ್ಯೋ ಅದು ಒಂದು ಹಂತದಲ್ಲಿ ಹೌದು ಇರಬಹುದು ಆದರೆ ನನ್ನ ವಿಷಯದಲ್ಲಿ ನನ್ನ ವೈಯಕ್ತಿಕ ಧರ್ಮವನ್ನು ಪಾತಿ ಪಾಲಿಸುವಂತಹದ್ದೇ ಅತ್ಯಂತ ಮುಖ್ಯ ಆಗುತ್ತೆ ಆದ್ರಿಂದಾಗಿ ನಾನು ಈಗ ನಿನ್ನ ಮಾತಿಗೆ ನಿರಾಕರಿಸ್ತಾ ಇದ್ದೇನೆ ಎನ್ನುವುದರ ಅರ್ಥ ನಿನ್ನ ಮೇಲೆ ಪ್ರೀತಿ ಇಲ್ಲ ನಿನ್ನ ಬಗ್ಗೆ ವಿಶ್ವಾಸ ಇಲ್ಲ ನೀನು ಧರ್ಮವನ್ನು ತಿಳಿದವಳು ಅಲ್ಲ ಅನ್ನುವ ಮಾತಲ್ಲ ಅದರಿಂದಾಗಿ ನನ್ನ ಮೇಲೆ ಒತ್ತಾಯ ಹೇರಬೇಡ ಆಪದ್ಧರ್ಮದ ಧರ್ಮದ ಬಗ್ಗೆ ನೀನು ಮಾತು ಹೇಳಿದೆ ಅಲ್ವಾ ಹಾಗಾದರೆ ನೀನು ನಾನು ಕೂತು ಇಲ್ಲೇ ಮಾತಾಡುವುದು ಬೇಡ ಇದನ್ನೇ ಚೆನ್ನಾಗಿ ಅರಿತು ಲೋಕದಲ್ಲಿ ಬೇರೆ ಬೇರೆ ಕಡೆಗಳಿಗೆ ಸಾಗಿ ಅದರ ವಿಷಯದಲ್ಲಿ ಚರ್ಚಿಸಿರುವ ಅನೇಕ ವಿದ್ವಾಂಸರನ್ನು ನಾವು ಎದುರುಗಡೆ ಕೂಡಿಸಿಕೊಂಡು ಈ ವಿಷಯದ ಬಗ್ಗೆ ಮತ್ತಷ್ಟು ಮಾತುಗಳನ್ನು ಆಡೋಣ ಅವ್ರು ಏನಾದರೂ ಬೇರೆ ದಾರಿ ಹುಡುಕಿ ಯಾರು ಆ ಕಾರಣಕ್ಕಾಗಿ ಈಗ ಈ ವಿಷಯದಲ್ಲಿ ನನ್ನನ್ನು ಒತ್ತಾಯ ಮಾಡಬೇಡ ಸತ್ಯವತಿ ಹೇಳ್ತಾಳೆ ತಾಯಿಯ ಮಾತು ನಡೆಸಬೇಕು ಅಂತ ಅನ್ನುವ ಮಾತು ಯಾಕೆ ನಿನಗೆ ತಲೆಗೆ ಹೋಗ್ತಾ ಇಲ್ಲ ಅಪ್ಪ ಹೇಳಿದ ಮಾತು ಸರಿ ಅಪ್ಪನಿಗೆ ಮಕ್ಕಳು ಬಹಳ ಮುಖ್ಯ ಮಕ್ಕಳ ಮೇಲೆ ಅಪ್ಪನಿಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಅಮ್ಮನಿಗೂ ಇದೆ ಆದ್ರಿಂದಾಗಿ ನೀನು ನನ್ನ ಮಾತನ್ನು ನಡೆಸುವುದಕ್ಕೋಸ್ಕರ ಈಗ ಇಲ್ಲದ ಅಪ್ಪನ ಬಗ್ಗೆ ಯೋಚಿಸುವುದರ ಬದಲು ಇರುವ ಅಮ್ಮನ ಬಗ್ಗೆ ಯೋಚಿಸು ವಾದ ಅನ್ನೋದು ಹೇಗೂ ಬೆಳೆಯತ್ತಲ್ವಾ ನಮ್ಗೇನು ಬೇಕೋ ಅದಕ್ಕೆ ಬೇಕಾದ ವಾದಗಳು ಬೆಳೀತಾ ಹೋಗ್ತವೆ ನಮ್ಗದು ಇಷ್ಟೇ ಇದ್ರೆ ಇಷ್ಟೇ ಇರುವುದಕ್ಕೆ ಬೇಕಾದ ಕಾರಣಗಳನ್ನು ಮನಸ್ಸು ಹುಡುಕುತ್ತೆ ನಮಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲದ ಕಾರಣಗಳನ್ನೇ ಹುಡುಕಿಕೊಂಡು ಹೋಗುತ್ತೆ ಸತ್ಯವತಿಗೆ ಅನಿಷ್ಟಗಳ ಪ್ರಶ್ನೆಗಿಂತ ಹೆಚ್ಚು ತಾ ತಾನು ಬಯಸಿದಂತಹ ಮನೆತನದಲ್ಲಿ ಮತ್ತೆ ತನ್ನಿಂದಾಗಿಯೇನೆ ವಂಶವನ್ನು ಮುಂದುವರಿಸಲಿಕ್ಕೆ ಆಗದೆ ಅದು ನಿರ್ವಂಶವಾಗಿ ಹೋಗುವ ಪ್ರಜೆಗಳ ಪೀಡನೆಗೆ ಕಾರಣವಾದಂತಹ ಆಡಳಿತ ಹುಟ್ಟುವ ಹೆದರಿಕೆ ಆಕೆ ಒಳಗಿನಿಂದ ಎದೆಯನ್ನು ಸೀಳುವಂತೆ ಕಾಡುತ್ತಾ ಇತ್ತು ಈ ಯೋಚನೆಗಾಗಿ ಮತ್ತೆ ಮತ್ತೆ ಒತ್ತಾಯಿಸಿದಾಗೂ ಒತ್ತಾಯಿಸಿದಾಗಲೂ ಅವನ ಮನಸ್ಸಿನಲ್ಲಿ ಇದ್ದದ್ದು ಒಂದೇ ಬೇರೆ ಏನಾದರೂ ದಾರಿ ಇದ್ದೇ ಇದೆ ಹುಡುಕೋಣ ಅಂತ ಕೊನೆಗೆ ಇದೇ ವಿಷಯವನ್ನು ಇಟ್ಟುಕೊಂಡು ಭೀಷ್ಮ ಒಂದು ಮಾತು ಹೇಳ್ತಾನೆ ಆ ಮಾತಿನ ಮೂಲಕ ತಾನು ಎಲ್ಲ ಸಂದರ್ಭದಲ್ಲೂ ಇದಕ್ಕಾಗಿ ಹೋರಾಟ ಮಾಡಬೇಕಾಗಿಲ್ಲ ನಾನು ಕಾಳಜಿ ವಹಿಸ್ತೇನೆ ರಕ್ಷಣೆಗೆ ನಿಲ್ಲುವವರಿಗೆ ಬೆಂಗಾವಲಾಗಿರ್ತೇನೆ ಈ ನೆಲದ ಮಣ್ಣಿಗೆ ಒಂದು ಚೂರು ಕೂಡ ಶತ್ರುಗಳ ಪಾಳಯದ ಯಾವುದೇ ಕೆಟ್ಟ ದೃಷ್ಟಿ ಬೀಳದಂತೆ ಛತ್ರದಂತೆ ಗೋಡೆಯಂತೆ ಪೂರ್ತಿ ಆವರಿಸಿಕೊಂಡು ನಿಲ್ತೇನೆ ಆದರೆ ನಾನು ಮಾತ್ರ ಬ್ರಹ್ಮಚರ್ಯವನ್ನ ತೊರೆದು ಅಧಿಕಾರವಾದ ಚುಕ್ಕಾಣಿಯಲ್ಲಿ ಕೈಯಲ್ಲಿ ಹಿಡಿಯುವುದು ಅನ್ನೋದು ಅಸಾಧ್ಯ ಆದರೆ ಅದಕ್ಕೆ ಬೇಕಾದ ನನ್ನಲ್ಲೂ ಒಂದು ಯೋಚನೆಯ ದಾರಿ ಇದೆ ಅದನ್ನು ನಿನ್ನ ಮುಂದೆ ಇಡ್ತೇನಮ್ಮ ಅಂತ ಹೇಳಿ ಒಂದು ವಿಷಯವನ್ನ ಪೂರ್ವದ ಆಖ್ಯಾಯಿಕೆಯೊಂದನ್ನು ಕಥೆಯೊಂದನ್ನು ನಿರೂಪಿಸ್ತಾನೆ ಆ ಕಥೆ ಏನು ಆ ಕಥೆಯಿಂದ ತಾಯಿಯನ್ನ ಅವನು ಮನಃಪೂರ್ವಕವಾಗಿ ಒಪ್ಪಿಸ್ಲಿಕ್ಕೆ ಸಾಧ್ಯ ಆಯ್ತಾ ಅದಕ್ಕೆ ಪ್ರತಿಯಾಗಿ ತಾಯಿಯನ್ನೇನಾದ್ರೂ ಹೇಳಿ ಮತ್ತೆ ಭೀಷ್ಮನನ್ನೇ ಒಪ್ಪಿಸಿದ್ಳು ಅನ್ನುವ ಈ ಸಂಗತಿಯನ್ನ ಮತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ನಮಸ್ಕಾರ